ಕೊರೋನಾ ಟೆಸ್ಟ್ನ 10 ದಿನಗಳ ನಂತರ ಸದಲಗಾದ ಗರ್ಭವತಿ ಮಹಿಳೆಗೆ ಪಾಸಿಟಿವ್ ರಿಪೋರ್ಟ್ ಬಂದಿದೆ. ಮಹಿಳೆ ಚುಕ್ಕೋಡಿಯಲ್ಲಿ ಜುಲೈ 21ರಂದು ಶಾರ್ಪ್ ಟೆಸ್ಟ್ ಕೊಟ್ಟಿದ್ದಳು. ಅವಳ ರಿಪೋರ್ಟ್ ಇಂದು ಆಗಸ್ಟ್ 2ರಂದು ಬಂದಿದ್ದು ಕೊರೋನಾ ಪಾಸಿಟಿವ್ ದೃಢವಾಗಿದೆ. ಗರ್ಭವತಿ ಮಹಿಳೆ ಕೊರೋನಾ ಪಾಸಿಟಿವ್ ಬಂದಿದ್ದರಿಂದ ಸದಲಗಾದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 6ಕ್ಕೆ ಮುಟ್ಟಿದೆ. ಗಂಟಲು ಟೆಸ್ಟ್ ಮಾಡಿಕೊಂಡ ನಂತರ 10 ದಿನಗಳ ನಂತರ ಪಾಸಿಟಿವ್ ನೆಗೆಟಿವ್ ರಿಪೋರ್ಟ್ ಬರ್ತಾ ಇದೆ. ಜನ ಕೇವಲ 2 ಅಥವಾ 3 ದಿನದಲ್ಲಿ ರಿಪೋರ್ಟ್ ನೀಡಿದರೆ ಅನುಕೂಲವಾಗುತ್ತದೆ. ಗಂಟಲು ದ್ರವದ ಟೆಸ್ಟಿಂಗ್ ಸೆಂಟರ್ ಮತ್ತು ಆಂಬ್ಯುಲೆನ್ಸ್ಗಳು ಚುಕ್ಕೋಡಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕೆ ಇಲ್ಲ ಎಂದು ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈಗಾಗಲೇ ಸದಲಗಾದಲ್ಲಿ ಕೊರೋನಾ ಪಾಸಿಟಿವ್ ಕೇಸುಗಳು 6ಕ್ಕೆ ಮುಟ್ಟಿವೆ. ಅದರಲ್ಲಿ 2 ಸಾವು, 2 ಪಾಸಿಟಿವ್ ಪೇಷಂಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ, 2 ನೆಗೆಟಿವ್ ಆಗಿ ಮನೆಗೆ ಮರಳಿದ್ದಾರೆ. ಆದರೆ ದಿನದಿಂದ ದಿನಕ್ಕೆ ಜನರಿಗೆ ಭಯದ ವಾತಾವರಣ ನಿರ್ಮಾಣವಾಗುತ್ತಿದೆ. ಸ್ಥಳಕ್ಕೆ ಆರೋಗ್ಯಾಧಿಕಾರಿ ಪಿಬಿ ಕರ್ನಾಳೆ, ವೈದ್ಯಾಧಿಕಾರಿ ಯಶೋಧಾ ಬಿ, ಪೊಲೀಸ್ ಅಧಿಕಾರಿಗಳಾದ ಎಸ್ಎಸ್ ಪಾಟೀಲ್, ಬಿಐ ನಾಗನೂರ್, ಪುರಸಭಾ ಸಿಬ್ಬಂದಿಗಳಾದ ಸಂಜುಗುಡೆ, ಕುಮಾರಸ್ವಾಮಿ ಹಿರೇಮಠ್, ವಿಜಯ ಕೊಕನೆ, ಗ್ರಾಮ ಲೆಕ್ಕಾಧಿಕಾರಿ ಸಿಬ್ಬಂದಿಗಳಾದ ಸಲೀಂ ಸನದಿ, ಅಕ್ಬರ್ ಸನದಿ, ಅಂಗನವಾಡಿ ಕಾರ್ಯಕರ್ತೆಯರಾದ ಅನುಷಾ ಮೇಲಾಳೆ, ಜಯಶ್ರೀ ಸಿಂಗೆ, ಪುರಸಭಾ ಪೌರ ಕಾರ್ಮಿಕ ರಾಘವೇಂದ್ರ ಮಾಯನ್ನವರ್, ದಗುಡು ಮಾಳಗೆ, ಶ್ರೀಪತಿ ಮಾನೆ, ಸಂದೀಪ್ ಮೊಗಲೆ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಗರ್ಭವತಿ ಮಹಿಳೆಗೆ ಪಾಸಿಟಿವ್ ಬಂದ ನಂತರ ಆಂಬ್ಯುಲೆನ್ಸ್ಗಾಗಿ ಬಹಳಷ್ಟು ಹೊತ್ತು ಕಾದದ್ದು ಮಾತ್ರ ವಿಪರ್ಯಾಸ.